ಸ್ಪಿರಿಚುವಲ್ ಸೊಲ್ಯೂಷನ್ ಸೆಂಟರ್. ಇವತ್ತು ನಾವು ಯದ್ಭಾವಂ ತದ್ಭವತಿ ಅಂದ್ರೆ ಏನು, ಯಾಕೆ ಇಲ್ಲೆಲ್ಲ ಸೇರಿದ್ದೇವೆ ಅನ್ನುವ ಕುರಿತಾಗಿ ನಿಮಗೆ ಸ್ಪಷ್ಟ ಚಿತ್ರಣ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಧ್ಯಾತ್ಮ ಗುರು, ಅಂತಾರಾಷ್ಟ್ರೀಯ ಖ್ಯಾತಿಯ ಸಂಮೋಹಿನಿ ತಜ್ಞ, ಹಳ್ಳಿಯಿಂದ ದೂರದ ವಿದೇಶಗಳವರೆಗೂ ಕೂಡ ತಮ್ಮ ಜ್ಞಾನದ ಪ್ರಸಾರವನ್ನು ಮಾಡಿದಂಥ ಜ್ಞಾನದ ಸೂರ್ಯ ಡಾಕ್ಟರ್ ಶ್ರೀ ಶ್ರೀ ರಾಮಚಂದ್ರ ಗುರುಜಿಯವರನ್ನ ಜೋರಾದ ಕರತಾಡನದ ಮುಖೇನ ಬರಮಾಡಿಕೊಳ್ಳೋಣ. ನಮಸ್ಕಾರ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಯುವರ್ ವಾಯ್ಸ್ ರೆಪ್ರೆಸೆಂಟ್ಸ್ ಯುವರ್ ಪರ್ಸನಾಲಿಟಿ. ನಿಮ್ಮ ಧ್ವನಿ ನಿಮ್ಮ ವ್ಯಕ್ತಿತ್ವದ ಪ್ರತಿಧ್ವನಿ. ಬದುಕಿರುವಷ್ಟು ದಿವಸ ಬದುಕಿರುವ ಹಾಗೆ ಬದುಕಬೇಕು. ಯದ್ಭಾವಂ ತದ್ಭವತಿ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. Left form represents Shiva, right form represents Shakti. ಯತ್ ಭಾವಂ ತದ್ಭವತಿ. ನೀವು ತಿಳ್ಕೊಂಡಿರೋದು ಏನು? ಹೀಗಂದ್ರೆ ಭಾವನೆ ಬದಲಾಗದೆ ಬದುಕು ಬದಲಾಗದು ಕಣ್ರಿ. ಯಾರಾದರೂ ನಮ್ಮಲ್ಲಿ ಐ ಆಮ್ ರಿಚ್, ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಆನ್ ದಿ ಟಾಪ್ ಆಫ್ ದಿ ವರ್ಲ್ಡ್, ಐ ಆಮ್ ಸೂಪರ್ಬ್, ಐ ಆಮ್ ಎಕ್ಸಲೆಂಟ್, ಐ ಆಮ್ ಯುನಿಕ್ ಪ್ರತಿನಿತ್ಯ ಹೇಳ್ಕೊಳ್ಳೋರು ಇದ್ದೀರಾ ನಮ್ಮಲ್ಲಿ? ಕಲ್ಪನೆ ಭಾವನೆ ಇದಿಷ್ಟೇ ಸೃಷ್ಟಿಯ ರಹಸ್ಯ, ಬೇರೆ ಏನೂ ಇಲ್ಲ. ಈಗ ಸೈನ್ಸ್ ಹೇಳುತ್ತೆಪ್ಪ, ಲಿಜರ್ಡ್ಸ್ ಆರ್ ನಾಟ್ ಪಾಯ್ಸನಸ್ ಅಂತ, ಕಾಕ್ರೋಚಸ್ ಆರ್ ನಾಟ್ ಪಾಯ್ಸನಸ್ ಅಂತ. ಕಾಕ್ರೋಚ್ ಮುಟ್ಟಿದ್ರೆ ನೀನು ಸತ್ತೋಗ್ತಿ ಅಂತ ಸೈನ್ಸ್ ಹೇಳ್ತಾ? ಸೈನ್ಸ್ ಹೇಳ್ತಾ? ವಿಜ್ಞಾನ ಹೇಳ್ತಾ? ಇಲ್ಲ. ಆದ್ರೆ ಮುಟ್ಟೋದಕ್ಕಾಗತ್ತಾ? ಮುಟ್ಟೋದಕ್ಕಾಗತ್ತಾ? ಹಾಗಾದ್ರೆ ವಿಚ್ ಇಸ್ ಪವರ್ಫುಲ್, ಯುವರ್ ಸೈನ್ಸ್ ಆರ್ ಯುವರ್ ಇಮ್ಯಾಜಿನೇಷನ್? ಆದ್ರೆ ಅದೇ ಸೈನ್ಸ್ ಹೇಳುತ್ತೆ ಹಾವಿನ ಕಡಿತದ ಪ್ರಕರಣದಲ್ಲಿ 95% ಡೆತ್ಸ್ ಇಟ್ ಈಸ್ ನಾಟ್ ಡ್ಯೂ ಟು ದ ವೆನಮ್, ಇಟ್ ಈಸ್ ಡ್ಯೂ ಟು ದ ಫಿಯರ್ ಅಂತ. ನೀವೇನ್ ನಂಬಿದೀರೋ ಅದೇ ಸೃಷ್ಟಿ ಆಗ್ತದೆ. ಎಲ್ಲ ಸಮಸ್ಯೆಗಳಿಂದ ನಾವು 6 ತಿಂಗಳಲ್ಲಿ ಸಂಪೂರ್ಣವಾಗಿ ಹೊರಬರಬಹುದು. ನಿಮ್ಮ ಸಮಸ್ಯೆಗಳಿಗೆ ಔಷಧಿ ಏನು ಗೊತ್ತಾ? ನಿಮ್ಮ ಸಮಸ್ಯೆಗಳಿಗೆ ಔಷಧಿ ಏನು ಗೊತ್ತಾ? ನಿಮ್ಮ ಇಮ್ಯಾಜಿನೇಷನ್.
ಕುಲದಲ್ಲಿ ಕೇಳ್ಯಾವುದು ಹುಚ್ಚಪ್ಪ, ಮತದಲ್ಲಿ ಮೇರ್ಯಾವುದು. ಯತ್ ಭಾವಂ ನೀನು ನಂಗೆ ಆಗತ್ತೆ ಅಂತನ್ಕೊಂಡ್ರೆ ಆಗತ್ತೆ, ಆಗಲ್ಲ ಅಂತನ್ಕೊಂಡ್ರೆ ಆಗಲ್ಲ. ಆಗುವುದಾದರೆ ನೀ ದೇವರೇ ಆಗು. ನೂರಕ್ಕೆ ನಮಗೆ ಬರ್ತಕ್ಕಂಥ 95% ಕಾಯಿಲೆಗಳು ಮನೋದೈಹಿಕನೇ. ನಿಮ್ಮಲ್ಲಿ ಏನೇನಿದೆಯೋ ಈಗ ಅವೆಲ್ಲ ಮನೋದೈಹಿಕನೇ. ಹ್ಯೂಮನ್ ಮೈಂಡ್ ಈಸ್ ನೋನ್ ಆಸ್ ಸೆಕೆಂಡ್ ಬ್ರಹ್ಮನ್. ಮಾನವನ ಮನಸ್ಸನ್ನ ಎರಡನೆಯ ಸೃಷ್ಟಿ ಕರ್ತ ಅಂತ ಪರಿಭಾವಿಸಲಾಗ್ತದೆ. ಇಷ್ಟು ಸುಂದರವಾದಗಳನ್ನ ನೀವು ಸೃಷ್ಟಿ ಮಾಡಿದಿರಿ, ಬದುಕನ್ನೇ ಯಾಕೆ ಸುಂದರವಾಗಿ ಮಾಡ್ಕೊಳ್ಳಕ್ಕಾಗ್ತಾ ಇಲ್ಲ? ಮಾನವನ ಮನಸ್ಸೇ ಅವನ ಉನ್ನತಿ ಮತ್ತು ಅವನತಿಗಳ ಮೂಲ. ಯಾವುದಕ್ಕೆ ಈ ಪ್ರಪಂಚದಲ್ಲಿ ತುಂಬಾ ಬೇಡಿಕೆ ಹಾಗೂ ಬೆಲೆ ಇದೆ? ಎಷ್ಟು ಜನಕ್ಕೆ ಜೀವನದಲ್ಲಿ ಇಂಜೆಕ್ಷನ್ ಅಂದ್ರೆ ಭಯ ಇದೆ? ಕೈತಿ ಯಾವುದೇ ನಾವು ಯಶಸ್ವಿಯಾಗಿ ಯಾವುದನ್ನಾದರೂ ಸಾಧಿಸಬೇಕಾದ್ರೆ ಒಂದು ಟೆಕ್ನಾಲಜಿ ಬೇಕು ನಮಗೆ. ಅಂತವಾದ ಮನಸ್ಸಿಗೆ ಜಾರ್ತಾ ಇದ್ದೀರಿ, ಪ್ರತಿಯೊಂದು ಶ್ವಾಸದಲ್ಲಿ ಉಸಿರಾಟಗಳನ್ನು ಗಮನಿಸ್ತಾ ಇನ್ನಷ್ಟು ಆಳವಾದ ಗಾಢವಾದ ವಿಶ್ರಾಂತಿಗೆ ಜಾರ್ತಾ ಇದ್ದೀರಿ. ಪ್ರತಿ ಶ್ವಾಸದಲ್ಲಿ ನೀವು ಇನ್ನಷ್ಟು ಆಳವಾದ ಗಾಢವಾದ ವಿಶ್ರಾಂತಿಗೆ ಹೋಗ್ತಾ ಇದ್ದೀರಿ, ಜಾರ್ತಾ ಇದ್ದೀರಿ, ಆಳವಾದ ಗಾಢವಾದ ವಿಶ್ರಾಂತಿಗೆ ಹೋಗ್ತಾ ಇದ್ದೀರಿ. ಸಾಯಬೇಕಾದ್ದು ನಿಮ್ಮಲ್ಲಿರ್ತಕ್ಕಂಥ ಆ ನಕಾರಾತ್ಮಕ ಮುಖಗಳು, ವ್ಯಕ್ತಿಗಳು, ಆ ಪರ್ಸನಾಲಿಟೀಸ್. ದ ಈಗೋ ಪರ್ಸನ್ ಇನ್ ಮೀ ಡೈಟ್ ಟುಡೇ ಸೆಲೆಬ್ರೇಟ್ ಇಟ್. ಯಾಕೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗಲ್ಲ ಅಂತಂದ್ರೆ, ನಮಗೆ ನಮ್ಮ ಮತ್ತು ಕಾಸ್ಮಾಸ್ ಮಧ್ಯೆ ಇದುವರೆಗೂ ಸರಿಯಾದ ಬಾಂಧವ್ಯ ಆಗಿರೋದಿಲ್ಲ. ಆಶಾ ಭಾವನೆ ಅಂದ್ರೆ ಆಸೆ ಇಟ್ಕೊಳ್ಳೋದಲ್ಲ, ಬದುಕಿನ ಎಲ್ಲ ಸಂಗತಿಗಳ ಬಗ್ಗೆ ಒಂದು ಆಪ್ಟಿಮಿಸಮ್, ಒಂದು ಸಕಾರಾತ್ಮಕ ಮನೋಭಾವ ಇಟ್ಕೊಳ್ಳೋದು. ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಕ್ರಿಯೇಟೆಡ್ ಟ್ವೈಸ್. ಪ್ರತಿಯೊಂದು ಈ ಪ್ರಪಂಚದಲ್ಲಿ ಎರಡೆರಡು ಬಾರಿ ಸೃಷ್ಟಿಸಲ್ಪಡ್ತದೆ. ತಾತ್ಪರ್ಯ ಇಷ್ಟೇನೆ, ಆಗತ್ತೆ ಅಂತ ಅಂದ್ಕೊಂಡ್ರೆ ಆಗತ್ತಾ ಅಂತ ಅಂದ್ಕೊಂಡ್ರೆ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಲೆಟ್ ದಿಸ್ ಡೇ ಬಿ ಎ ವಂಡರ್ಫುಲ್ ಡೇ. ಲೆಟ್ ದಿಸ್ ಡೇ ಫಿಲ್ಡ್ ವಿತ್ ಬೆಸ್ಟ್ ಪಾರ್ಟಿಸಿಪೆಂಟ್ಸ್. ಎಲ್ಲ ಪಾರ್ಟಿಸಿಪೆಂಟ್ಸ್ಗಳು ಎಟ್ ದ ಎಂಡ್ ಆಫ್ ದ ಡೇ ಏನಾಗಿರ್ಬೇಕು? ಸೂಪರ್ ಹೇಳ್ತಾ ಇದ್ರಲ್ಲ ಅವಾಗ, ದಟ್ ಈಸ್ ಅ ಫೀಡ್ಬ್ಯಾಕ್ ರೈಟ್? ಏನು ಸೂಪರ್ ಆಗಿರಬೇಕು, ದಟ್ ಮೀನ್ಸ್
ಯದ್ಭಾವಂ ತದ್ಭವತಿ ಲಾ ಆಫ್ ಅಟ್ರಾಕ್ಷನ್ ವರ್ಕ್ಸ್.